ಒಂದು ಪ್ರೀತಿ ಒಂದು ಪೂಜ್ಯ One each, one all. This number 14, Fayaz Zafar Kaichal Kadri, Otto Kupan Apari Intergalato, 2-1, Yerdo. It's a point. 3-1, 3-1 really check in the fly with the bullet fits Kondagiri from the fighter gara. Kick. Smash, but out of the good chance of my point goes to Olamala. It's 2-3, 2-3, 3-1. ವಚನಾತ್ಮಕದಲ್ಲಿ ಸಫಲತೆಯನ್ನು ಕಾಣುತ್ತಾ 5-2 2-4 It's a point. For each Abdul Kadamanili, Munadina Sadis, the high to Nalaku and Mata, Ankapati, Anjumali. ಪಂಚನಾಮಕದಲ್ಲಿ ತರಬಲ್ಲದೆ 5-5, 5-5, 5-5 ಆರಂಭದಲ್ಲಿ ಎರಡು ತಂಡಗಳಿಂದಲೂ ಕೂಡ ಜಿದ್ದಾಜಿದ್ದಿನ ಸರಿಸಟವನ್ನು ನಾವು ಎದುರು ನೋಡುತ್ತಿದ್ದೇವೆ. ಅನುಭವಿಗಳು ಹಾಗೂ ಯುವಕರು ತೀರ್ಮಾನ ಅಂತಿಮವಾದದ್ದು. ಶಾಂತಿಗಾಗಿ ಕ್ರೀಡೆಯನ್ನು ನಡೆಸ್ತಾ ಇದ್ದೀವಿ, ಐಕ್ಯತೆಗಾಗಿ ಕ್ರೀಡೆ, ಸೌಹಾರ್ದತೆಗಾಗಿ ಕ್ರೀಡೆ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ನಮ್ಮ ಆಟಗಾರರು ಎಲ್ಲ ಆಟದಲ್ಲೂ ನಿಮ್ಮ ಮನೋರಂಜನೆಯನ್ನ ನಮ್ಮ ನೆರೆದಿರುವ ಕ್ರೀಡಾಭಿಮಾನಿಗಳಿಗೆ ತೋರ್ಪಡಿಸಬೇಕಾಗಿ ನಿಮ್ಮಲ್ಲಿ ಸವಿನಯವಾದ ವಿನಂತಿ. Good smash, the end emerging player, this is number 8, 6-8, 6-6 on, good smash, Samagal. ವಂಚನೆಯಲ್ಲಿ ಸಮಗೋಲವನ್ನ ಕಾಯ್ದಿರಿಸುತ್ತ 7-6. Good smash. So, again, it's a good one. Good fix. Come again. 7-8, 7-7. ಕುಶಲೋಪತಿ ಚಂಡಿ ನಬ್ರೆಗದ ಮಜಿ ಜೆಸ್ ನಂಬರ್ 11 8-8, 7-8-7. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲದಿಂದ ನಮ್ಮ ಆಟಗಾರರು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಾಧಿಸುವ ಅವಕಾಶದ
ಚಿಸೆ ನಂಬರ್ 11 ಮಂಚಿ 9 8 9 8 Good smash! What a good smash! That underhook hurt. Point goes to Bullet Face. Skandagiri. Good smash! 10 8 Pude, pude, minus to pude. Pude, I need to. I need to go. ಹನ್ನೊಂದು ಎಂಟು ಹನ್ನೊಂದು ಎಂಟು ರಲ್ಲಿ ಈಗ ನೇರವಾದ ಅಂಕ ಒಳಬಾಲ ತಂಡಕ್ಕೆ ಅಂಕಪಟ್ಟಿಯಲ್ಲಿ ಮತ್ತೊಮ್ಮೆ ಕಾರ್ಯಾದಂತಹ ಬದಲಾವಣೆ ಒಂಬತ್ತು ಹನ್ನೊಂದು ಕ್ರಿಸ್ಮಸ್ ಅಕ್ಕಡದಿಂದ ಕೊಂಚ ದೂರಕ್ಕೆ ಹನ್ನೊಂದು ರೋಮಾಂಚನ ಕರೆಯದಂತಹ ಒಂದ್ಯಾಟ ಇಲ್ಲವೆನ್ ಈಚ್ ಇಲ್ಲವೆನ್ ಆಲ್ ಹನ್ನೊಂದು ಹನ್ನೊಂದು ದ ನೆಕ್ಸ್ಟ್ ಮ್ಯಾಚ್ ಬಿಟ್ವೀನ್ ಹನ್ನೆರಡು ಅನ್ನೋದು ಅಯ್ಯಂಗಿರಿ ಹಾಗೂ ವಿವಾ ಮಡಿಕೇರಿ ಅದಷ್ಟು ಬೇಗ ತಯಾರಿಯಲ್ಲಿ ಕಳಪೆ ಪ್ರದರ್ಶನ ಇದೀಗ ಒಳಮಾಳ ತಂಡದ ಆಟಗಾರನಿಂದ ಹನ್ನೆರಡು ಹನ್ನೆರಡು ಯಾವುದಾದರೂ ಸಣ್ಣ ಪುಟ್ಟ ತಪ್ಪುಗಳು ನಮ್ಮಿಂದ ಬಂದು ಹೋದರೆ ದಯವಿಟ್ಟು ಮೊದಲಿಗೆ ಅದನ್ನು ಕ್ಷಮಿಸಿ ತಂಡದ ನಾಯಕನಿಗೆ ಮಾತ್ರ ಅವಕಾಶವನ್ನು ಕೂಡ ನಾವು ಮಾಡಿದ್ವಿ ಎಲೆವೆನ್ ಟ್ವೆಲ್ ಹನ್ನೊಂದು ಹನ್ನೆರಡು ಬಲವಾದ ಹೊಡೆತ ಅಂದ್ರೆ ಅಂಕಣದಿಂದ ಹೊರಕ್ಕೆ 13 11 13 11 13 11 14 11 14 11 ಗುಡಿ ಕೌಂಟರ್ ಮಾಡಿ ಕೆಎಂಸಿ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಕರೀಂ ರವರು ಎಲ್ಲಿದ್ದರೂ ಕೂಡ ವೇದಿಕೆ ಅಂತ ಬರಬೇಕಾಗಿ ಕೇಳಿಬರುತ್ತಿದ್ದೇನೆ ಕರೀಂ ಲಿಂಬ್ರಾ ಇವರು ಎಲ್ಲಿದ್ದರೂ ಕೂಡ ವೇದಿಕೆ ಅಂತ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ 12 14 15 12 15 12 ಜಂಜಂ ಅಯ್ಯಂಗಿರಿ ಹಾಗೂ ವಿವಾ ಮಡಿಕೇರಿ ಆದಷ್ಟು ಬೇಗ ತಯಾರಿಯಲ್ಲಿ ಇವತ್ತು ಮೈದಾನದ ಎರಡು ಪದಗಳಲ್ಲಿ ನಿಮಗೋಸ್ಕರ ಮೀಸಲಿಟ್ಟಂತಹ ಆಸನ ವ್ಯವಸ್ಥೆಯಲ್ಲಿ ಬಂದು ಹಾಜರಿರಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ಆಟಗಾರ ಸುಹೇಲ್ ರವರಿಂದ ಮನಸ್ಸಿಗೆ 16 13 16 13
Pare, pare. Second, second. Finish. 17, 13, 17, 13. நடுக்கேறி தொடர்ந்த நாயக தயவிட்டு வேதிக்கை தகவல்களை காவிகள் கொண்டிருந்த முகித தட்சண 3 நிமிஷங்கள காலாவகாச நீடலாகுது மடிக்கேரி தண்டவரிகே தயவிட்டு ஆதரிஷ்டு பேக மடிக்கேரி தண்ட பதினாலு ஏற்படையொந்தேரி 20-14 அந்த பாயிண்ட் கொலமாட 15-20 கிரீடைய நாடு சைனிகர நாடு கிரீடா ஸ்பூர்த்திய தவறு கொடுக்கு ஜில்லி ಕರ್ನಾಟಕದ ಕಾಶ್ಮೀರ ಭಾರತದ ಸ್ವಿಟ್ಜರ್ಲೆಂಡ್ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಅನೇಕ ಕ್ರೀಡಾ ಪ್ರತಿಭೆಗಳನ್ನು ನೀಡಿದಂತಹ ಹೆಬ್ಬಾಗಿಲಾದಂತಹ ಕೊಡಗು ಜಿಲ್ಲೆಯಲ್ಲಿ ಪುಟ್ಟ ಕುಗ್ರಾಮವಾದ ಇಂದು ವಿರಾಜಪೇಟೆಯಲ್ಲಿ ಅದ್ದೂರಿ 10ನೇ ವರ್ಷದ ಕೊಡಗು ಮುಸ್ಲಿಂ ಕಪ್ ವಾಲಿಬಾಲ್ ಪಂದ್ಯಾಟ ಮತ್ತೊಮ್ಮೆ ಇತಿಹಾಸದ ಮಡಿಲಲ್ಲಿ ತಮ್ಮ ಹೆಸರನ್ನು ಬರೆಯಲು ತಯಾರಾಗಿ ನಿಂತಿವೆ. ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಇದರ ಸಂಯುಕ್ತಾಶ್ರಯದಲ್ಲಿ ಕಳೆದ 10 ವರ್ಷಗಳಿಗಿಂತ ಮುಂಚೆ 2009ರಲ್ಲಿ ಕೊಂಡಿಗೆರೆ ಎಂಬ ಪ್ರಮುಖ ಕುಗ್ರಾಮದಲ್ಲಿ ಸ್ಥಾಪಿತವಾದಂತಹ ಈ ಒಂದು ಕೊಡಗು ಮುಸ್ಲಿಂ ವಾಲಿಬಾಲ್ ಪಂದ್ಯಾಟ ಇದೀಗ ಇದನ್ನು ಸ್ಥಾಪಿಸಿ ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ನ ಸಂಸ್ಥಾಪಕರಾಗಿ ಇಂದು ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಶ್ರೀಯುತ ಅಬ್ದುಲ್ ರಹಮಾನ್ ಕೊಟ್ಟಮುಡಿಯವರು. ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಇವರಿಗೆ ನೆರೆದಿರುವ ಸರ್ವ ಕ್ರೀಡಾಪಟು ಕ್ರೀಡಾಭಿಮಾನಿಗಳ ವತಿಯಿಂದ ತುಂಬ ಹೃದಯದ ಧನ್ಯವಾದವನ್ನ ಸಲ್ಲಿಸುತ್ತಿದ್ದೇವೆ. ಪ್ರಯೋಗದಲ್ಲಿ ಸ್ಮಾಶ್ ಆಯ್ತು
ಪಾಲುಗೊಳ್ಳುತ್ತ ಫೈವ್ ಅನ್ ಐ ಮೂವತ್ತು. ಅದೇ ರೀತಿಯಲ್ಲಿ ನಮ್ಮ ಎಲ್ಲರೂ ಸುಂದರ ಕ್ರೀಡಾಕೂಟಕ್ಕೆ ಆಗಮಿಸಿದಂತಹ ಬಾಕ್ಸ್ ಮಂಡಳಿಗಳ ಸದಸ್ಯರಾದ ಶೌರ್ಯ ಕಡಪಲ ಹಾಗೂ ನರೇಂದ್ರ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದ ಸುಂದರವನ್ನು ನಾವು ಎಂದು ಸುಂದರ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ഒരവസരത്തിൽ ഉടമാണ് മറ്റൊരു പോയിന്റുകൾ കൂടി കരസ്ഥമാക്കുമ്പോൾ സ്കോർ നില 3-5. മനോഹരമായ പ്രകടനമാണ് കാഴ്ചവെച്ചത്. 6-3. മടിക്കേരി നടന്ന നായക ദൈവത്തിന്റെ വേദിക്കെ താങ്കൾ സ്വീകാര്യം കേൾക്കുന്നതായിട്ടെ. മടിക്കേരി നടന്ന നായക നാല് ആറ് എന്ന സ്കോർ നിലയിൽ smash but out of the cool point goes to the Pisces. ഈ അവസരത്തിൽ ഫാൻസ് കൊണ്ട കേറി തങ്ങളുടെ ആദ്യ വിശ്രമവേള ആവശ്യപ്പെട്ടിരിക്കുകയാണ്. 5-6 എന്ന സ്കോർ നിലയിൽ ಉತ್ತಮವಾದ ಪ್ರದರ್ಶನ ವಡಮಾಳತ ಮತ್ತು ಕ್ರೀಡಾಪಟ್ಟಗಳಿಂದ. 8-10. ಅನೀಸ್ ಜಸ್ಟ್ ನಂಬರ್ 4. ಅಡ್ರೆಸ್ ಆಯ್ತು.
उत्तम बढ़ता कुनिया मात्र पर पुत्र सहाय जिस नंबर Ora, 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 ora
ಸಿಚುವೇಶನ್ ಸೆಟ್ ಬಾಲ್ ಇಪ್ಪತ್ತು ಹನ್ನೆರಡು ಇರುವುದೇ ಬಂದರೆ ಐದು ಅಂಕಗಳಿಗೆ ಸೀಮಿತವಾಗಿರುತ್ತದೆ ಎಂದು ಪಂದ್ಯಾಡದ ನಂತರ ಮೊದಲನೇ ಸುತ್ತಿನ ಕೊನೆಯ ಪಂದ್ಯಾಟ ಕಬಡಕೇರಿ ಫ್ರೆಂಡ್ಸ್ ಕಬಡಕೇರಿ ಹಾಗೂ ಎ ತಂಡಗಳ ನಡುವೆ ದಯವಿಟ್ಟು ಆದಷ್ಟು ಬೇಗನೆ ತಯಾರಾಗಿರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇದಾದ ನಂತರ ಮುಂದಿನ ಪಂದ್ಯಾಟವಾಗಿರುತ್ತದೆ. ಅಂಗಜನ್ ಸರ್, ಸೆಕೆಂಡ್ ರೆಫರಿ ಮಿಸ್ಟರ್ ಸುನಿಲ್ ಸರ್, ಆದೋಷಕರಮಾಯಿ ಒಂದು ಸತ್ಯ ಆಯೋಜಕರು ದಯವಿಟ್ಟು ವೇದಿಕೆಯಲ್ಲಿ ಆಗಮಿಸಬೇಕಾಗಿ ಕೇಳಿಕೊಂಡಿದ್ದಾರೆ.
ಎಂದು ಕ್ರೀಡಾಂಗಣದ ಆಯೋಜಕರು ಆದಷ್ಟು ಬೇಗನೆ ಎಂದು ವೇದಿಕೆ ಭಾಗವಹಿಸಬೇಕು. ಸುಲಭದ ರೀತಿಯಲ್ಲಿ അവസാന മത്സരമായിരിക്കും എവൈസി വധവാഡ വേഴ്സസ് കബഡക്കി 7-4, 7-4. ಚಂಡಿನ ಪ್ರಯೋಗದಲ್ಲಿ ಹೊಳಮಾಳ ತಂಡ ಸೆಂಡಿನ ಪ್ರಯೋಗದಲ್ಲಿ ಹೊಳಮಾಡ ಉಭಯ ತಂಡಗಳು ಉತ್ತಮವಾದ ಕೈಬಂದಿ ಹೊಡೆದ ಚೆಂಡು ಅಂಕಣದಿಂದ ಬರಕ್ಕೆ 8-7, 8-7, 8-7 ಅಂಕಣದ ಬದಲಾವಣೆ ಕೊಂಡಗೇರಿ ತಂಡ ದ್ವಿತೀಯ ಸುತ್ತು ಹೊಳಮಾಳ ತಂಡ ತಮ್ಮದಾಗಿಸಿಕೊಂಡಲಿದ್ದೀಗ ಕೊನೆಯ ಸುತ್ತು ಡಿಸೈಡಿಂಗ್ ಸೆಟ್ ಯಾರು ಕೊರಳಿಗೆ ವಿಜಯದ ಮಾಡಿ ಎಂದು ಕಾಫಿ ನೋಡೋಣ ಕ್ರೀಡಾಪಟುಗಳೇ ಕ್ರೀಡಾಭಿಮಾನಿಗಳು 7-7, 8-7 ಒಂದು ಅಂಕದ ಹಿನ್ನಡೆ ಮುನ್ನಡೆಯಲ್ಲಿ സമം സമം 39 ടീമുകൾ മത്സരം ആവേശകരമായ ഘട്ടത്തിലേക്ക്.
Bullet defense coming.
ಪ್ರಶ್ನೆ ಮಾಡ್ತಿರೋದು ಅದೇ ರೀತಿಯಲ್ಲಿ ಮೊದಲನೇ ಸುತ್ತಿನ ಕೊನೆಯ ಪದ್ಯದ ಕಬಡಚೇರಿ ಅದಷ್ಟು ಬೇಗನೆ ನಿಮ್ಮ ಮೈದಾನದತ್ತ ಆಗಮಿಸಬೇಕಾಗಿದೆ ಎಂದು ಹೇಳಿದೆ. ಅದೇ ರೀತಿಯಲ್ಲಿ ಅಯ್ಯಂಗೇರಿ ಕನ್ನಡ ಕ್ರೀಡಾಪಟುಗಳು ಅದಷ್ಟು ಬೇಗ ಮೈದಾನವನ್ನು ಗೋಸಬೇಕಾಗಿದೆ. ಮಡಿಕೇರಿ ತಂಡದವರು ಆಗಮಿಸುತ್ತಿದ್ದ ಕಾರಣ ಪ್ರವೇಶಿಸಲಾಗಿದೆ. ಇದೀಗ ಪ್ರಥಮ ಸುತ್ತಿನ ಕೊನೆಯ ಮುಖ್ಯ ಕನ್ನಡ ಕಡಡಚೇರಿ ತಂಡಗಳಾಗಿದೆ. ಅದಷ್ಟು ಬಗ್ಗೆ ಕ್ರೀಡಾಪಟಗಳು ಇದನ್ನು ಮೈದಾನದಂತೆ ಆಗಮಿಸಬೇಕು. ಇದೀಗ ಮೈದಾನದಲ್ಲಿ ಮೈದಾನದ ಶುದ್ಧರ ಹತ್ತಾಂಗ ವರ್ಷದ ಹೋಳಿ ಮಾಮಾಂಗದಲ್ಲಿ ತನ್ನ ಸರಕಿನಿಂದ ಶಕ್ತರಾಯ ಕನ್ನಡಕ್ಕೆ ಇದೀಗ ಮೈದಾನದಲ್ಲಿ ನಡೆಯುವಂತಹ ಕಬಡಕೇರಿ ತಂಡದ ನಡುವೆ ನಡೆಯುತ್ತಿದೆ. ಇವರಿಗೆ ಇದೀಗ ಕಬಡಕೇರಿ ತಂಡ ಮೈದಾನದ ಬಲಭಾಗದಲ್ಲಿ ಟೀಮ್ ಮ್ಯಾನೇಜರ್ ಮಿಸ್ಟರ್ ಬಶೀರ್ ಎಂಜಿ ಅದೃಷ್ಟ ಬೇಗನೆ ಕ್ಯಾಪ್ಟನ್ ಆಸಿಫ್, ಟೀಮ್ ಪ್ಲೇಯರ್ಸ್ ಹಮೀದ್ ಆಸಿಫ್ ಇಸ್ ದ ಕ್ಯಾಪ್ಟನ್, ಸುಹೈಬ್ ಜಸೀರ್ ಜಕರಿಯಾ ರಹೀಮ್ ಅನ್ವರ್ ಆಸಿಫ್. ಅದೃಷ್ಟ ಬೇಗ ಎಲ್ಲ ಆಟಗಾರರು ಕೂಡ ಮೈದಾನವನ್ನು ಪ್ರವೇಶ ಮಾಡಬೇಕಾಗಿ ತಿಳಿದುಕೊಳ್ತಾ ಇದ್ದೀನಿ. ಮೈದಾನದ ಎಡಭಾಗದಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ಸಮವಸ್ತ್ರದಿಂದ ನೀಲಿ ಬಣ್ಣ ಆಕಾಶದ ಸಮವಸ್ತ್ರದೊಂದಿಗೆ ಮೈದಾನದ ಎಡಭಾಗದಲ್ಲಿ ವಹಿಸಿ ಸದವಾಡ ಹಾಗೂ ಮೈದಾನದ ಬಲಭಾಗದಲ್ಲಿ ಇದೀಗ ಕಬಡಕೇರಿ ತಂಡ ತಮ್ಮ ಶಿಸ್ತಿನ ಸಮವಸ್ತ್ರ ಕೆಲವೊಬ್ಬರ ಮಾತ್ರ ಕಂಡು ಬರ್ತಾ ಇದೆ. ಎರಡು ತಂಡಗಳಿಂದ ನಾಯಕರು ಈಗಾಗಲೇ ಆಗಮಿಸಿ ಟಾಸ್ ಚುಮಿಕಿಸುವಿಕೆಯ ಕಾರ್ಯ ನಡೀತಾ ಇದೆ. ಕಬಡಕೇರಿ ಒಂದು ಟಾಸ್ ಅಲೆಕ್ಟೆಡ್ ಕೋಚ್ ಈಗಾಗಲೇ ತೀರ್ಪುಗಾರರಾಗಿ ಇಬ್ಬರು ಅನುಭವಿ ತೀರ್ಪುಗಾರರು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟ ಕಂಡಂತಹ ಕೇರಳದ ಸುನಿಲ್ ಹಾಗೂ ಅಂಕಲ್ಸ್ ಇವರು ಕಾರ್ಯನಿರ್ವಹಿಸಲಿದ್ದಾರೆ. ಇವರಿಗೆ ತುಂಬುರದಿನ ಧನ್ಯವಾದವನ್ನ ಸಲ್ಲಿಸುತ್ತಾ ಇದೀಗ ಕೊಡಗು ಜಿಲ್ಲೆಯಲ್ಲಿ ಎರಡು ಬಲಿಷ್ಠ ತಂಡಗಳ ನಡುವಿನ ಚಿತ್ತಾಜಲ್ಲಿ ಸಣಸಾಟಗಿನ್ನು ಕೆಲವೇ ಕೆಲವು ಕ್ಷಣಗಳು ಮಾತ್ರ. ಪಂದ್ಯಾಟದ ನಂತರ ದ್ವಿತೀಯ ಸುತ್ತಿನ ಮೊದಲನೇ ಪಂದ್ಯಾಟ ಬುಲೆಟ್ ಫ್ರೆಂಡ್ಸ್ ಕಂಡಕೇರಿ ಎ ಹಾಗೂ ನಾಥೋಡು ಡೆಕನ್ ಅದಷ್ಟು ಬೇಗನೆ ತಯಾರಾಗಿರಬೇಕಾಗಿ ತಿಳಿದಿದ್ದೇನೆ. ಇವರು ಮನಸ್ಸನ್ನು ಕರೆಯಲಾಗಿದೆ. ಸೆಕೆಂಡ್ ರೌಂಡ್ಗೆ ಆದ ಮನಸ್ಸರ ಬುಲೆಟ್ ಫ್ರೆಂಡ್ಸ್ ಕಂಡಕೇರಿ ಎ ವರ್ಸಸ್ ಡೆಕನ್ ನಾಥೋಡು ತಮ್ಮಿಂದ ಎದುರೇ ತಯಾರಾಗಿರುತ್ತೆ. ಮೈದಾನದ ಬಲಭಾಗದಲ್ಲಿ ಅನುಭವಿಗಳಿಂದ ಕೂಡಿ ಕೊಡಗು ಜಿಲ್ಲೆಗೆ ಅನೇಕ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳನ್ನ ಪ್ರೋತ್ಸಾಹಿಸಿ ದಾನವರೊಬ್ಬಲ್ಲಿ ನೀಡಿದಂತಹ ಕಬಡಕೇರಿ ತಂಡ ಮೈದಾನದ ಬಲಭಾಗದಲ್ಲಾದರೆ ಹೊಸ ಮುಖಗಳು ಬೆಳೆದು ಬರುತ್ತಿರುವಂತಹ ಕ್ರೀಡಾ ಸ್ಫೂರ್ತಿಗಳು
ಯುವ ಪ್ರತಿಭೆಗಳನ್ನು ಹೊಂದಿರುವ ತಮ್ಮ ಒಂದು ತಂಡ ಕೊತ್ತಪಾಡ ತಂಡ ಮೈದಾನದ ಎಡಭಾಗದಲ್ಲಿ ಎರಡು ತಂಡಗಳು ಕೂಡ ಚಿತ್ತ ಚಿತ್ತಿನ ಸಣಸಾಟಕ್ಕೆ ಈ ಒಂದು ಸುಂದರ ಮೈದಾನ ಸಾಕ್ಷ್ಯವನ್ನು ವಹಿಸಲಿದೆ. ಇನ್ನೇನು ಕೆಲವು ನಿಮಿಷದಲ್ಲಿ ತೀರ್ಪುಗಾರರು ಬಿಸಿಲು ಧರಿಸಿರುವುದರೊಂದಿಗೆ ಈ ಒಂದು ಪಂದ್ಯಾಟಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಗಣ್ಯಾತಿ ಗಣ್ಯರು ಕರುನಾಡಿನಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಕೊಡಗು ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಅನೇಕ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಸುಂದರ ಪಂದ್ಯಾಟ ನಡೀತಾ ಇದೆ. ಕ್ರೀಡೆಗೆ ವಯಸ್ಸಿಲ್ಲ, ಕ್ರೀಡೆಗೆ ಮಿತಿ ಇಲ್ಲ, ಕ್ರೀಡೆಗೆ ಸ್ವಾರಸ್ಯವಿಲ್ಲ ಎನ್ನುವಂತಹ ಮಾತಿನಂತೆ ಕ್ರೀಡೆ ಅನ್ನೋದು ನಿಜವಾಗಲೂ ಕೂಡ ಆನಂದಮಯ. ಕ್ರೀಡೆಯಲ್ಲಿ ಪ್ರತಿ ವರ್ಷವೂ ಕೂಡ ನಡೆಯುವಂತಹ ಮುಸ್ಲಿಂ ಪಂದ್ಯಾಟದಂತಲ್ಲ ಇಂದಿನ ವರ್ಷ ಅದ್ಧೂರಿಯಾದಂತಹ ಯೂಟ್ಯೂಬ್ ನಲ್ಲಿ ಪ್ರವಾಸಿಗರಿಗೋಸ್ಕರ ಈ ಒಂದು ಸುಂದರ ಲೈವ್ ಟೆಲಿಕಾಸ್ಟ್ ಪ್ರೋಗ್ರಾಮ್ ಅನ್ನ ನಾವು ಅಳವಡಿಸಿಕೊಂಡಿದ್ದೇವೆ. ಪ್ರಪ್ರಥಮ ಬಾರಿಗೆ ಕೊಡಗು ಜಿಲ್ಲೆಯಲ್ಲಿ ಆಗಮಿಸುವಂತಹ ಕ್ರೀಡಾಪಟು ಕ್ರೀಡಾಭಿಮಾನಿಗಳಿಗೆ ಗ್ಯಾಲರಿ ವ್ಯವಸ್ಥೆಯಲ್ಲಿ ಪಂದ್ಯಾಟವನ್ನ ನೋಡುವಂತಹ ಅನುಕೂಲಕರವಾದಂತಹ ಒಂದು ಅವಕಾಶವನ್ನು ನಾವು ಮಾಡಿದ್ದೇವೆ. ಇದರ ಸದವಕಾಶವನ್ನ ಉಪಯೋಗಪಡಿಸಿಕೊಳ್ಳಬೇಕಾಗಿ ಎಲ್ಲ ಕ್ರೀಡಾಪಟು ಕ್ರೀಡಾಭಿಮಾನಿಗಳಲ್ಲಿ ಹೃದಯ ತುಂಬಿದ ಭಾಷೆಯಲ್ಲಿ ಸವಿನಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. അവസാന മത്സര മണികളും നടക്കാൻ പോകുന്നത് ಕೇಂದ್ರಬಿಂದುವಾಗಿ ಕಳೆದ ವರ್ಷ ಕೊಡಗು ಪ್ರೀಮಿಯರ್ ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಬೆಸ್ಟ್ ಕ್ರಾಸ್ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಭಾಗಿಸಿಕೊಂಡಂತಹ ಜರ್ಸಿ ನಂಬರ್ 12 ಮಿಕ್ಕದಾಭರಣದ ಒಳಗಾದಂತಹ ಒಂದು ತಂಡ. ಅದೇ ರೀತಿಯಲ್ಲಿ ಮೈದಾನದಲ್ಲಿ ಸಾಮರ್ಥ್ಯದ ಕಡಲಕೇರಿ ತಂಡ, ಕ್ರೀಡಾಕೂಟಗಳೇ ಕ್ರೀಡಾಭಿಮಾನಿಗಳೇ, ಕೊಡಗು ಜಿಲ್ಲೆಯ ಎರಡು ಕನಿಷ್ಠ ತಂಡಗಳ ನಡುವಿನ ಕಾಟ ಎಣ್ಣೆ ಹಾಕಿದ ಯಂತ್ರದಲ್ಲಿ ಧರಿಸುವ ಜರ್ಸಿ ನಂಬರ್ 8 ಕವೀಂದ್ರ ಒಳಗಂತಹ ಕಡಲಕೇರಿ ಅನುಭವದ ಸಾರಥ್ಯ ಮೈದಾನದ ನೀಲಿ ಬಣ್ಣದ ವಸ್ತ್ರಧಾರಿಯೊಂದಿಗೆ ಕಳೆದ 20 ವರ್ಷಗಳಿಂದ ಕೊಡಗು ಜಿಲ್ಲೆಯ ವಾಲಿಬಾಲ್ ಇತಿಹಾಸದಲ್ಲಿ ತಮ್ಮದೇ ಆದ ಇತಿಹಾಸವನ್ನು ಕೊಡುವಂತೆ ಬರಲಿದ್ದ ದೈತ್ಯ ರೂಪದ ಆಟಗಾರ, ದೈತ್ಯ ರೂಪದಲ್ಲಿ ತಮ್ಮ ಪ್ರದರ್ಶನದ ಮೂಲಕ ಕೊಡಗು ಜಿಲ್ಲೆಯಲ್ಲಿ ಇರುವಂತಹ ಸರ್ವ ಕ್ರೀಡಾ ಮತ್ತು ಕ್ರೀಡಾಭಿಮಾನಿಗಳ ಮನಸ್ಸನ್ನಿಗೆ ತಂದಂತಹ ಕಬಡ್ಡಿಕೇರಿ ತಂಡದ ಅಮೀರನ್ನು ನಿಜವಾಗಿ ಯುವಕರಿಗೆ ಪ್ರೋತ್ಸಾಹಿಸುತ್ತಿದೆ. ಕೊಡಗು ಜಿಲ್ಲೆಯ ವಾಲಿಬಾಲ್ ನ ವಿಜಯ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮೈದಾನದ ಎಡಭಾಗದಲ್ಲಿ ಇರುವಂತಹ ತಂಡದಲ್ಲಿ ಜರ್ಸಿ ನಂಬರ್ 1 ಮಿಕ್ತಾದಂತಹ ಕಲ್ಲಿಪುರ ಕಾಲೇಜು ಮಟ್ಟದಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದಂತಹ ಒಬ್ಬ ಯುವ ಪ್ರತಿಭೆ ಬೆಳೆದು ಬರುತ್ತಿರುವಂತಹ ಕ್ರೀಡಾ ಪ್ರೋತ್ಸಾಹಿ ನಾಳೆ ಭವ್ಯ ಭಾರತ ದೇಶವನ್ನ ಪ್ರತಿನಿಧಿಸಲಿ ಎಂಬಂತಹ ಶುಭ ಮಾತನ್ನ ಆಟಗಾರರಿಗೆ ತಿಳಿಸಲ